ಈ ಮನೆ ಮದ್ದಲ್ಲಿ ನಾವು ಇವತ್ತಿನ ಕಾರ್ಯಕ್ರಮ ಸ್ನೇಹಿತರೆ, ಮನೆ ಮದ್ದಲ್ಲಿ ಆಕು ಪ್ರೆಷರ್ ಮೂಲಕ ಬೆನ್ನುಮೂಳನ ಯಾವ ತರ ಮಸಾಜ್ ಮಾಡ್ಬೋದು, ಒಳ್ಳೆ ಮಸಾಜ್ ಮಾಡ್ಬೋದು ಸ್ನೇಹಿತರೆ ಬೆನ್ನುಮೂಳದ. ಈ ಬೆನ್ನುಮೂಳದಲ್ಲಿ ಹೆಚ್ಚು ನಾವು ನಮ್ಗೇನಾಗುತ್ತೆ, ಬೆನ್ನುಮೂಳ ಈ ಬ್ಯಾಕ್ ಪೇನ್ ಬರೋದು ಇದೆಲ್ಲ ಆಗ್ತಾ ಇರ್ತಲ್ಲ, ಇದಕ್ಕೂ ಮಸಾಜ್ ಚೆನ್ನಾಗಿ ಒಂದು ಒಳ್ಳೆ ಮಸಾಜ್ ನಾನು ತೋರಿಸ್ತೇನೆ, ಚಿತ್ರ ಮುಖಾಂತರ ತೋರಿಸ್ತಾ ಹೋಗ್ತೇನೆ. ದಯವಿಟ್ಟು ಒಂದ್ಸರಿ ನೋಡ್ಕೊಳ್ಳಿ, ಆಮೇಲೆ ನೀವು ಅದು ಪಾಲನೆ ಮಾಡ್ಕೊಳ್ಳಿ, ಮತ್ತೆ PDF ನಿಮ್ಗೆ ಕಳಿಸ್ತೀವಲ್ಲ, ಸೊ ನೋಡಿ ಒಂದ್ಸರಿ ನಿಮಗೆ ಗೊತ್ತಾಗುತ್ತೆ. ಈ ಬೆನ್ನು ಮೂಲ ಯಾವುದೇ ಒಂದು ಪೇನ್ ಬರುತ್ತೋ ಅದಕ್ಕಿರುವಂಥ ಮಸಾಜ್ ಯಾವ ಥರ ಮಸಾಜ್ ಮಾಡಬೇಕಾಗತ್ತೆ ನೋಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇಲ್ಲಿ ಸೊ ಬೆನ್ನು ಮೂಲದಲ್ಲಿ ಬರುವಂಥ ಈ ನೋವು ಅನ್ನೋದು ಸ್ನೇಹಿತರೆ ಈಗಾಗಲೇ ಅನ್ಕೊಂಡಿದ್ವಿ ಮಾನಸಿಕ ಒತ್ತಡ. ನೋಡಿ ಈ ಮಸಾಜ್ ಅನ್ನೋದು ಆಕುಪ್ರೆಷರ್ ಪಾಯಿಂಟ್ಗಳನ್ನು ಸಕ್ರಗೊಳಿಸ್ಕೊಳ್ಳುವಾಗ ದೇಹವನ್ನು ಅಂದರೆ ವಿಶ್ರಾಂತಿ ಮತ್ತು ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋ ರೀತಿ, ಈ ರೀತಿ ಅನ್ನೋದಿದೆಯಲ್ಲ ಅದು ತುಂಬ ಉತ್ತಮ. ಸೊ ವಿಶ್ರಾಂತಿ ಮಸಾಜ್ಗಾಗಿ ಇದನ್ನು ಅಂದರೆ ಮಕ್ಕಳು ಮತ್ತು ವಯಸ್ಸಿರೋರಿಗೆ ಇಬ್ಬರಿಗೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಸ್ನೇಹಿತರೆ. ಈಗ ತೋರಿಸ್ತಾ ಇರೋಂಥ ಒಂದು 6 ಸ್ಟೆಪ್ಸಲ್ಲಿ ನಾವು ನೋಡ್ಕೋಬೇಕಾಗತ್ತೆ, 6 ಸ್ಟೆಪ್ಸಲ್ಲಿ ಇದು ಮಾಡ್ಕೋಬೇಕು ಸ್ನೇಹಿತರೆ. ಸೊ ಖಂಡಿತವಾಗಿ ಯಾವುದೇ ಒಂದು ಹೆಚ್ಚು ನೋವಿದ್ರೂ ಖಂಡಿತವಾಗಿ ಅದು ನಾವು ಪೂರ್ತಿ ಪರಿಹರಿಸ್ಕೋಬೋದು. ದೇಹದಲ್ಲಿ ಒಳ್ಳೆ ರಕ್ತ ಪರಿಚಲನೆ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗತ್ತೆ, ಬೆನ್ನು ಮೂಲರಿರುವಂಥ ನರಗಲು ಇದೆಯಲ್ಲ ಆ ನರಗಲ್ಲೂ ಸಕ್ರೆಗೊಳಿಸ್ಕೋಬೋದು ಸ್ನೇಹಿತರೆ ಅದ್ಭುತವಾಗಿ. ಸೊ ಈ ಮಸಾಜನ್ನು ತುಂಬ ಚೆನ್ನಾಗಾಗತ್ತೆ, ಚೆನ್ನಾಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಸೊ ಇಬ್ರಿಗೂ ಅಂದರೆ ಮಕ್ಕಳಿಗೆ ಮತ್ತು ದೊಡ್ಡವರು ಇಬ್ರಿಗೂ ಒಳ್ಳೆ ಸಹಾಯ ಆಗತ್ತೆ, ಸಾಕಷ್ಟು ವಿಶ್ರಾಂತಿ ಮತ್ತು ಏಕಾಗ್ರತೆಯನ್ನು ಹೆಚ್ಚು ಮಾಡ್ತಾ ಹೋಗ್ತದೆ ಹೇಳ್ಬೇಕಂದ್ರೆ. ಸೊ ಇದು ನಾವು ಹೇಗೆ ಮಾಡೋದಂತ ನೋಡೋಣ. ಆದರೆ ಒಂದು ಗಮನಿಕೆ ಅಂದರೆ ಸ್ನೇಹಿತರೆ, ಗಮನಿಕೆ ಅಂದರೆ ಇದು ಹೆಚ್ಚು ತುಂಬ ಹೆಚ್ಚಾಗಿ ತೀವ್ರವಾಗಿರುವಂಥ ಬೆನ್ನುಮೂಳೆ ನೋವಿದ್ರೆ ಅದು ಇದು ಮಾಡ್ಕೋಬಾರ್ದು, ಯಾಕಂದರೆ ಅವರಿಗೆ ಬೇರೆ ಕಾರಣಗಳು ಇರ್ತದೆ, ಅದು ಪರಿಹಾರ ಬೇರೆ ಇರ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ಅದೊಂದು ಗಮನಿಸ್ಕೊಳ್ಳಿ, ಮಿಕ್ಕಿದ್ರೆ ನೋಡ್ತಾ ಹೋಗಿ. ಇಲ್ಲಿ ನೋಡಿ ಸ್ನೇಹಿತರೆ, ಮೊದಲನೇ ಹಂತದಲ್ಲಿ ಸ್ನೇಹಿತರೆ ಈಗ ಪೇಷಂಟು ಆ ಮಗುವಾಗ್ಬೋದು ದೊಡ್ಡವರಾಗ್ಬೋದು ಈಗ ಮಲಗಬೇಕಾಗತ್ತೆ ಪೂರ್ತಿ. ನೋಡಿ ಈ ಥರ ಉಲ್ಟಾ ಉಲ್ಟಾದಲ್ಲಿ ಮಲಗಬೇಕಾಗತ್ತೆ, ಶವಾಸನಕ್ಕಿಂತ ಉಲ್ಟಾ ಈ ಥರ ಮಲಗಬೇಕು, ಎರಡೂ ಕೈಗಳು ಈ ಥರ ಸಾಚಬೇಕಾಗತ್ತೆ, ವಿಶ್ರಾಂತಿಯಾಗಿ ಮಲಗಬೇಕು ಸ್ನೇಹಿತರೆ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ಎರಡು ಇದೆ ನೋಡಿ, ಈ ಎರಡು ಕೈಗಳು ಈ ಥರ ಒಂದು ಕಪ್ಪು ಥರ ಮಾಡಿ, ಕಪ್ಪು ಥರ ಈ ಥರ ಮಾಡ್ಕೊಳ್ಳಿ ಎರಡು ಕೈಗಳು ಸ್ನೇಹಿತರೆ. ಅದು ಎರಡನೇ ಪಾಯಿಂಟ್, ಎರಡನೇ ಹಂತ, ಎರಡನೇ ಸ್ಟೆಪ್ ಅಂತ ಇರ್ಬೋದು. ಮೂರನೇ ಸ್ಟೆಪ್ಸ್ ನೋಡಿ ಸ್ನೇಹಿತರೆ, ಎರಡು ಈ ಕಪ್ಪುಗಳಿದೆಲ್ಲ ನಿಮ್ಮ ಯಾರೇ ಮಲ್ಕೊಂಡಿರುವಂಥ ಪೇಷಂಟು ಇಲ್ಲಾಂದ್ರೆ ಆ ವ್ಯಕ್ತಿ ಮೇಲೆ ಏನು ಮಾಡಬೇಕು, ಎರಡು ಕಪ್ಪುಗಳು ಈ ಬೆನ್ನು ಮೂಲಕ ಈ ಕಡೆ ಆ ಕಡೆ ಅಂದರೆ ಈ ಬೆನ್ನು ಮೂಲ ಸೆಂಟ್ರಲ್ ಇರ್ತದಲ್ಲ ಅದಕ್ಕೂ ಈ ಕಡೆ ಆ ಕಡೆ ಎರಡು ಕಪ್ಪುಗಳು ಈ ಥರ ಇಡಬೇಕಾಗತ್ತೆ. ಇಟ್ಟಿದ ಮೇಲೆ ಸ್ನೇಹಿತರೆ ಆ ಇಟ್ಟಿದ ಮೇಲೆ ಏನು ಮಾಡಬೇಕಂದ್ರೆ ಅಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಹೋಗಿ. ಯಾವ ಥರ ಅಂದರೆ ಈ ನರಗಳು ಈ ಬೆನ್ನು ಈ ಸ್ಪೈನಲ್ ಕಾರ್ಡ್ ಇದೆಯಲ್ಲ ಅದಕ್ಕೆ ಈ ಕಡೆ ಆ ಕಡೆ ಮೇಲಿನಿಂದ ಕುತ್ತಿಗೆಯಿಂದ ಕೆಳಗಡೆ ಸೊಂಟೆವರೆಗೂ ಈ ಥರ ಪ್ರೆಸ್ ಮಾಡ್ತಾ ಹೋಗಿ, ಪ್ರೆಸ್ ಮಾಡ್ತಾ ಹೋಗಬೇಕು ನಿಧಾನವಾಗಿ. ಆದರೆ ಪ್ರೆಷರ್ ಹೆಚ್ಚು ಕೊಡಬಾರ್ದು, ನಿಧಾನವಾಗಿ ಸ್ವಲ್ಪ ಪ್ರೆಷರ್ ಅಂದರೆ ಹೇಳ್ಬೇಕಂದ್ರೆ ಮೆತ್ತವಾಗಿ ಪ್ರೆಷರ್ ಕಡಿಮೆ ಮಾಡ್ತಾ ಹೋಗ್ತಾ ಅದು ಆ ಥರ ಮಾಡ್ತಾ ಹೋಗಿ. ಆಮೇಲೆ ನಾಲ್ಕನೇ ಹಂತದಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಏನಾಗ್ತದೆ ಅಂದರೆ ಈ ಭುಜ ಇದೆ ಸ್ನೇಹಿತರೆ, ಭುಜ ಈ ಭುಜದಿಂದ ಒಂದು ನಾಲ್ಕು ಫಿಂಗರ್ಸ್ ಇದೆಯೋ ಅಷ್ಟು ವಿಡ್ತು ಅಂದರೆ ಅಷ್ಟು ಕೆಳಗಡೆ ಏನಾಗುತ್ತೆ ಒಂದು ಪಾಯಿಂಟ್ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ತೋರಿಸ್ತಾ ಇದೆ ನೋಡಿ, ಎರಡು ಪಾಯಿಂಟು, ಈ ಎರಡು ಪಾಯಿಂಟು ಈ ಸ್ಟ್ರೆಸ್ ಪಾಯಿಂಟ್ಸ್ ಅಂದರೆ ಒತ್ತಡಕ್ಕೆ ಪರಿಹಾರ ಪಾಯಿಂಟ್ಸ್ ಇವೆ. ಈ ಎರಡನ್ನು ಈ ಥರ ಪ್ರೆಸ್ ಮಾಡ್ತಾ ಇದೆ ನೋಡಿ, ಈ ಎರಡು ಇಬ್ಬರಿಂದ ಈ ಥರ ಪ್ರೆಸ್ ಮಾಡಬೇಕು ಸ್ನೇಹಿತರೆ ನಿಧಾನವಾಗಿ ಪ್ರೆಸ್ ಮಾಡಿದರೆ. ಸೊ ವೇಗವಂತವಾಗಿ ತುಂಬ ರಿಲ್ಯಾಕ್ಸ್ ಆಗುತ್ತೆ ಹೇಳ್ಬೇಕಂದ್ರೆ ಅದೊಂದು. ಅದು ನಾಲ್ಕನೇದು. ಐದನೇ ಹಂತ ನೋಡಿ ಸ್ನೇಹಿತರೆ, ಐದನೇ ಪಾಯಿಂಟು, ಐದನೇ ಹಂತದಲ್ಲಿ ಏನು ಮಾಡ್ತೀವಿ ಅಂದರೆ ನಮ್ಮ ಎಲ್ಲಿಂದ ಅಂದರೆ ಶುರು ಆಗೋದು ಸೊಂಟೆದಿಂದ ಸ್ನೇಹಿತರೆ, ಸೊಂಟೆದಿಂದ ಕಾಲು ಪಾದವರೆಗೂ ಎರಡು ಕೈಗಳ ಈ ಥರ ನೋಡಿ, ಎರಡು ಕೈಗಳ ಬ್ಲೇಡ್ ಥರ ಒಂದು ಬ್ಲೇಡ್ ಥರ ಇಟ್ಕೊಳ್ಳಿ, ಸ್ವಲ್ಪ ಪ್ರೆಷರ್ ಮಾಡ್ತಾ ಹೋಗಿ, ನಿಧಾನವಾಗಿ ಪ್ರೆಷರ್ ಮಾಡ್ತಾ ಹೋಗಿ. ಓಕೆ, ಅಂದರೆ ತುಂಬ ಹೆಚ್ಚು ಪ್ರೆಷರ್ ಮಾಡಬಾರ್ದು, ಸ್ವಲ್ಪ ಕಡಿಮೆ ಪ್ರೆಷರ್ ಮಾಡ್ತಾ ಎಲ್ಲಿಂದ ಸೊಂಟೆದಿಂದ ಕಾಲು ಪಾದವರೆಗೂ, ಪಾದವರೆಗೂ ಮತ್ತೆ ಅದೇ ಥರ ರಿವರ್ಸ್ನು ಮಾಡ್ತಾ ಹೋಗ್ಬೋದು ಸ್ನೇಹಿತರೆ. ಸೊ ಸೊಂಟದಿಂದ ಕಾಲಿವರು, ಕಾಲಿಂದ ಮತ್ತೆ ಸೊಂಟವರು ನೋಡ್ಕೊಳ್ಳಿ. ಈ ಚಿತ್ರ ನಿಮ್ಗೆ ಕಾಣಿಸ್ತದೆ, ಇದು ಬ್ಲೇಡ್ ತರ ಇಟ್ಕೊಂಡು ಈ ತರ ಸ್ವಲ್ಪ ಒತ್ತಡ ಕೊಡ್ತಾ ಹೋಗಿ ಸ್ನೇಹಿತರೆ, ಅದು ತುಂಬಾ ಉತ್ತಮ ಆಗತ್ತೆ. ಆದ್ರಿಂದ ಆರನೇ ಪಾಯಿಂಟ್ ಅಷ್ಟೇ ನೋಡಿ ಸ್ನೇಹಿತರೆ, ಇಲ್ಲೂ ಅಷ್ಟೇ. ಸೊ ಹೇಳ್ಬೇಕಂದ್ರೆ ಸೊಂಟದಿಂದ ಮೇಲೆವರೆಗೂ ಸೊ ಈ ಪ್ರಾಂತವರೆಗೂ ಇದೆ ಕುತ್ತಿಗೆವರೆಗೂ ಅದೊಂದು ರಿಪೀಟ್ ಮಾಡ್ಕೊಳ್ಳಿ. ಸೊ ಈ ತರ ಮಾಡ್ಕೊಂಡಿದ್ರೆ ನಿಮ್ಗೆ ಈ ಆರು ಇದರಲ್ಲಿ ಈ ಆರು ಹಂತಗಳು ಯಾರು ಪಾಲನೆ ಮಾಡ್ತಾರೋ ಸ್ವಲ್ಪ ಬ್ಯಾಕ್ ಪೇನ್ ನಿಮ್ಗೆ ಹಾಕು. ಇಲ್ಲಿ ಏನಾಗುತ್ತೆ ಗೊತ್ತಾ, ಪ್ರಧಾನವಾಗಿ ಈ ನರಗಳು ಅಂದರೆ ಈ ಸ್ಪೈನಲ್ ಕಾರ್ಡ್ ಸುತ್ತಮುತ್ತ ಇರುವಂಥ ನರಗಳು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಆ ಜೊತೆಗೆ ಆಕುಪ್ರೆಷರ್ ಪಾಯಿಂಟ್ಸ್ ಇರುತ್ತೆ, ಆಕುಪ್ರೆಷರ್ ಪಾಯಿಂಟ್ಸ್ ನಮ್ಮ ಇನ್ನೆ ಬೆನ್ನು ಮೂಲೆ ಮೇಲೆ ಇರ್ತದಲ್ಲ ಅವೆಲ್ಲನೂ ಸ್ವಲ್ಪ ಆಕ್ಟಿವೇಟ್ ಆಗುತ್ತೆ. ಅದಕ್ಕೆ ಇದೆಲ್ಲ ಮಾಡಕ್ಕೆ ಹೇಳ್ತಾರೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೂ ಈ ಆರನೇ ಅಂತಾನು ಪಾಲನೆ ಮಾಡಿ ನಿಮಗೆ
ಒಳ್ಳೆ ಪರಿಹಾರಗಳು ಸಿಗತ್ತೆ ಸ್ನೇಹಿತರೆ. ಸೊ ಈ ಥರ ಮಾಡ್ಕೊಳ್ಳಿ, ಇದು ಹೇಳ್ಬೇಕಾದ್ರೆ ಅದ್ಭುತವಾದ ಪರಿಹಾರ. ಅಂದರೆ ಆಕುಪ್ರೆಷರ್ ಮೂಲಕ ಬೆನ್ನು ಮೂಳೆಯ ಸ್ವಲ್ಪ ಮಸಾಜ್ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು ಈ ಥರ ಇದು. ಸೊ ಕಡ್ಡಾಯವಾಗಿ ಸೊ ನೀವು ಸಹಾಯ ತಗೊಳ್ಳಿ, ಯಾವಾಗ ಹೆಚ್ಚು ಬೆನ್ನು ನೋವಾಗ್ತದೋ ಸ್ವಲ್ಪ ಮಸಾಜ್ ಮಾಡಿ ವೇಗವಂತವಾಗಿ ಅದರಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು, ಸ್ವಲ್ಪ ವಿಶ್ರಾಂತಿ ಪಡಿಬೋದು ಸ್ನೇಹಿತರೆ. ಸೊ ಇಂಥ ಇವೆಲ್ಲನೂ ಎಲ್ಲ ಪ್ರತಿ ಅಂಶ ನಾವು ಕೂಲಂಕುಷವಾಗಿ ತಿಳ್ಕೊಂಡು ಸ್ನೇಹಿತರೆ, ಅದ್ಭುತವಾದ ವಿಷಯಗಳು ತಿಳ್ಕೊಂಡಿದ್ವಿ, ಅದೆಲ್ಲ ನೀವು ಕೇಳಿಸ್ಕೊಳ್ಳೋದಕ್ಕೂ ತಮಗೆಲ್ಲರಿಗೂ ಧನ್ಯವಾದ. ಮತ್ತೆ ನಮಸ್ಕಾರ.